ಏನಾಯ್ತು ಬಾಬಾ? ಏನ್ ನಿನ್ ಟೆನ್ಷನ್? ಮುಖ ಯಾಕೆ ಹಂಗಿಟ್ಕೊಂಡಿದ್ಯಾ? ಏ ಆರಾಮ್ಕೋರ್, ನೀ ಅದೇನ್ ಕಿಸ್ ದಬ್ಬಾಕಿದ್ಯೋ ಯಾವನಿಗೆ ಗೊತ್ತು? ಪೊಲೀಸ್ನರ್ ಕರ್ಕೊಂಡೋಗಿ ನನಗೆ ಗುಮ್ಮಿದ್ರು. ತಿಕ್ಕು ಕೊಟ್ರು ಕೊಟ್ರು ಕೊಟ್ರು, ಮೂರ್ ದಿವಸದಿಂದ ಕೂತೇತಿಲ್ಲ, ಹಂಗ್ ಕೊಟ್ರು. ನಿನ್ನಿಂದಲೇ ಇದೆಲ್ಲ. ಅದೇನಾಯ್ತಂತದೀಗ? ನೀ ನನ್ನ ಹತ್ರ ನಂಬರ್ ಇಸ್ಕಂತಿದ್ದಲ್ಲ, ಯಾರ್ದದು? ಯಾಕೆ ಇಸ್ಕಂತಿದ್ದೆ? ಹಾ, ಪೊಲೀಸ್ನವ್ರು ಅದೇನ ಕೊಲೆ ಕಿಡ್ನಾಪ್ ಅಂತಿದ್ರು ಗೊತ್ತಾ? ಹಲೋ ಹಲೋ, ಯಾರೇ ಅದು? ಹಾ, ಅವನು ಅವನು ಯಾರು ಮಾತಾಡ್ರಿ? ಯಾರು? ಹಾ ಹಲೋ, ಹಾ ಹೇಳ್ರಿ ಹೇಳ್ರಿ. ಹಾ ಹೌದೌದು, ಹಾ ನಾನೇ ನಾನೇ. ಏನು ಬೇಕು? ಹಾ ಬರ್ತೀನಿ ಅಣ್ಣ. ಆಗಲ್ಲ, ವಿದ್ಯಾರಣ್ಯಪುರಕ್ಕೆ ಹೇಗೆ ಹೋಗ್ಬೇಕು? ಇಲ್ಲ, ಇವತ್ತು ನಾನು ಗಾಡಿ ಓಡಿಸ್ತೀನಿ, ಸ್ವಲ್ಪ ಪರ್ಸನಲ್ ಕೆಲಸ. ಬಾಬಾ, ಅಣ್ಣ ಅಂದಿದ್ ನಿಂಗೆ ಕಂಡ? ಯಾರು ಅಲ್ಲಿ ನೋಡು, ಪೀಸು. ಮೈದ ಪೀಸ್ ಅಲ್ಲ ಕಣು, ಮತ್ತೆ ಪೊಲೀಸು. ಪೊಲೀಸಾ? ಪೊಲೀಸ್ ಯಾಕೋ ಬಂದ್ರು? ಏನ್ ಮಾಡೋದೀಗ? ಓಡೋಬರೋಣ. ನಮಸ್ಕಾರ ಗುರು. ಹರ್ಷ, ಆದಷ್ಟು ಬೇಗ ಒಬ್ಬ ಲಾಯರ್ನ ಪಿಕ್ ಮಾಡಿ ಮಂಜುನ ಮೇಲ್ ಮೇಲೆ. ಹಾಗೆ ನಮ್ಮ ಕಡೆಯವರೊಬ್ರು ಮಂಜುನ ಫಾಲೋ ಮಾಡ್ಬೇಕು. ನಮಸ್ಕಾರ ಗುರು. ಭಾನುವಾರ 8 ಮೈಲಿ ಒಂಟಿ ಮರದ ಹತ್ರ. ಹಾ, ಖಜಾನೆ ತರದ್ ಮರಿಬೇಡ. ಯಾರಿಗೂ ಗೊತ್ತಾಗ್ದಂಗ್ ಹೋಗಿ ನನ್ನ ಮಕ್ಕಳನ್ನ ಹಿಡಿಬೇಕು ಸೋಮ. ಹ್ಞೂ ಮೇಡಮ್, ಆಟೋ ಅನ್ನೋ ಗಾಡಿಲಿ ಬಾಡಿಗೆ ಬರ್ತಾ ಇದೆ. ಸೋಮ, ಆ ನನ್ನ ಮಕ್ಕಳನ್ನ ಅರೆಸ್ಟ್ ಮಾಡಿ ಸ್ಟೇಷನ್ ಕರ್ಕೊಂಡು ಹೋಗೋಣ. ಏನ್ರಿ ಕಾಲರ್ ಹಿಡಿತಾ ಇದೀರಾ? ಅರೆಸ್ಟ್ ವಾರಂಟ್ ಇದೆಯೇನ್ರಿ? ಇನ್ 10 ನಿಮಿಷ ಆದ್ಮೇಲೆ ನಿನ್ ಲೈಫ್ಗೆ ಗ್ಯಾರಂಟಿ ಇಲ್ಲ. ವಾರಂಟ್ ಇಟ್ಕೊಂಡಿರೋ ಮಾಡ್ತೀಯ ಮಹಾಂತೇಶ್? ಹಾಗೆ ಆ ಕಾರ್ನ ಚೆಕ್ ಮಾಡಿ. ಮೇಡಮ್, ಈ ಗಾಡಿಲೂ ಬಾಡಿ ಇದೆ. ಅಯ್ಯೋ, ಗಾಡಿಲಿ ಪ್ಯಾಸೆಂಜರ್ಸ್ನ ಸಾಗಿಸೋದಕ್ಕಿಂತ ಬಾಡಿಗಳನ್ನ ಸಾಗಿಸ್ತಿರಲ್ರು. ಬಾಪ ಬಾ, ಬಲ್ಗಾಲಿಟ್ಟು ನಮ್ ಜೀಪ್ ಹತ್ತು ಬಾ. ಬಾ ಮಹಾಂತೇಶ್, ಇವರಿಬ್ಬರನ್ನ ಜೀಪ್ ಗತ್ಸಿ. ಓಕೆ ಸೋಮ, ಬನ್ನಿ ನಾವು ಹೋಗೋಣ. ಮೇಡಮ್, ಸೀರಿಯಲ್ ಇಂಟ್ರೋಗೇಟ್ ಮಾಡ್ತೀರಾ? ಇಂಟ್ರೋಗೇಷನ್ ಮಾಡಿದ್ರೆ ಬಾ ಏನೋ ಬಿಡ್ತಾರೆ, ಆದ್ರೆ ಪದಗಳು ಆಚೆ ಬರಲ್ಲ. ನೀವು ಹೋಗಿ ಟ್ರೀಟ್ಮೆಂಟ್ ಶುರು ಮಾಡಿ, ನಾನು ಬಂದು ಜಾಯ್ನ್ ಆಗ್ತೀನಿ. ಸುಮ್ಮ ಮನೆಗೆ ನಡೀರಿ.